ನಮಸ್ಕಾರ. ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಶೋಭಾ. ವಾರ್ತೆಗಳ ವಿವರ. ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಅಧಿಕಾರ ಹಸ್ತಾಂತರಕ್ಕಾಗಿ ಇಬ್ಬರು ವೈದ್ಯರುಗಳ ನಡುವೆ ಶೀತಲ ಸಮರ ನಡೆಯಿತು. ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಅಧಿಕಾರ ಹಸ್ತಾಂತರಕ್ಕಾಗಿ ಇಬ್ಬರ ವೈದ್ಯರ ನಡುವೆ ಶೀತಲ ಸಮರ ನಡೆಯಿತು. ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಆಗಿದ್ದ ವೀರಭದ್ರಯ್ಯನವರನ್ನು ದಿಢೀರ್ ವರ್ಗಾವಣೆ ಮಾಡಿ ಅವರ ಜಾಗಕ್ಕೆ ಜಿಲ್ಲಾ ಆಸ್ಪತ್ರೆಯ ಅರವಳಿಕೆಯ ವೈದ್ಯರಾಗಿದ್ದ ಸುರೇಶ್ ಬಾಬುರವರನ್ನು ಜಿಲ್ಲಾ ಸರ್ಜನ್ ಆಗಿ ಸರ್ಕಾರ ಆದೇಶ ಹೊರಡಿಸಿತ್ತು. ಶುಕ್ರವಾರ ಬೆಳಗ್ಗೆ ಸುರೇಶ್ ಬಾಬು ಜಿಲ್ಲಾ ಸರ್ಜನ್ ಆಗಿ ಅಧಿಕಾರ ಸ್ವೀಕರಿಸಲು ಆಗಮಿಸಿದಾಗ ಹಾಲಿ ಸರ್ಜನ್ ವೀರಭದ್ರಯ್ಯನವರು ಅಧಿಕಾರ ಹಸ್ತಾಂತರಿಸಲು ನಿರಾಕರಿಸಿದರೆಂದು ಹೇಳಲಾಗಿದೆ. ಕೊನೆಗೆ ವೀರಭದ್ರಯ್ಯನವರು ಅಧಿಕಾರ ಹಸ್ತಾಂತರಿಸುವ ಮೂಲಕ ಸರ್ಕಾರದ ಆದೇಶವನ್ನು ಪಾಲಿಸಿದ್ದಾರೆ. ವೀರಭದ್ರಯ್ಯನವರು ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯ ಉಪಾಧ್ಯಕ್ಷರಾಗಿ ವರ್ಗಾವಣೆಗೊಂಡಿದ್ದಾರೆ. ನಮ್ಮ ವಾಹಿನಿ ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಇಂದು ಚಿಕ್ಕನಾಯಕನಹಳ್ಳಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನ ಪದವಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡಲಾಯಿತು. ಅಮೋಘ ವಾಹಿನಿಯಲ್ಲಿ ಕಳೆದ ವಾರ ಸರ್ಕಾರ ವಿದ್ಯಾರ್ಥಿಗಳ ಶೈಕ್ಷಣಿಕ ಅನುಕೂಲಕ್ಕಾಗಿ ನೀಡಿದ ಲ್ಯಾಪ್ಟಾಪ್ ಅನ್ನು ಒಂದು ತಿಂಗಳು ಕಳೆದರೂ ಸಹ ವಿತರಣೆ ಮಾಡಿಲ್ಲ ಎಂದು ಸುದ್ದಿ ಪ್ರಸಾರ ಮಾಡಿದ 4-5 ದಿನಗಳಲ್ಲಿ ವಿದ್ಯಾರ್ಥಿಗಳ ಕೈಗೆ ಲ್ಯಾಪ್ಟಾಪ್ ದೊರೆತಿದೆ. ಪದವಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸರ್ಕಾರ ಉಚಿತ ಲ್ಯಾಪ್ಟಾಪ್ ವಿತರಣೆ ಮಾಡಿದ್ದು, ಕಾಲೇಜಿನ ಪ್ರಾಂಶುಪಾಲ ಶಿವಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡಿದರು. ನಂತರ ಶಿವಕುಮಾರ್ ಮಾತನಾಡಿ, ಸರ್ಕಾರಿ ಕಾಲೇಜಿನಲ್ಲಿ ಎಲ್ಲ ರೀತಿಯ ಸೌಲಭ್ಯ ನೀಡಲಾಗುತ್ತಿದೆ. ಈ ಬಾರಿ ವಿಜ್ಞಾನ ವಿಭಾಗ ತೆರೆಯಲಾಗಿದೆ. ಕನಿಷ್ಠ 35,000 ಹಣದ ಲ್ಯಾಪ್ಟಾಪ್ ಅನ್ನು ನೀಡಲಾಗುತ್ತಿದೆ. ಸರಿಯಾದ ರೀತಿಯಲ್ಲಿ ಅದನ್ನು ಬಳಕೆ ಮಾಡಿಕೊಳ್ಳಿ. ಕೊಟ್ಟಿರುವ ಲ್ಯಾಪ್ಟಾಪ್ನಲ್ಲಿ ಶೈಕ್ಷಣಿಕವಾಗಿ ಬಳಕೆ ಮಾಡಿಕೊಂಡು ಉನ್ನತ ಶಿಕ್ಷಣ ಪಡೆಯಲು ಅನುಕೂಲವಾಗುತ್ತದೆ. ಈ ಬಾರಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ 4 ಚಿನ್ನದ ಪದಕ ಗಳಿಸುವ ಮೂಲಕ ಹೆಸರು ತಂದಿದ್ದಾರೆ ಎಂದರು. ಲ್ಯಾಪ್ಟಾಪ್ ವಿತರಿಸಿ ಸಾಹಿತಿ ನಾಗರಾಜ್ ರಾವ್ ಮಾತನಾಡಿ, ಬೆರಳ ತುದಿಯಲ್ಲಿ ವಿಶ್ವ ನಿಮ್ಮ ಬಳಿಗೆ ಬಂದು ನಿಂತಿದೆ. ಸರ್ಕಾರ ಸಾಕಷ್ಟು ಸವಲತ್ತು ನೀಡಿದ್ದು, ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಿ ಎಂದು ತಿಳಿಸಿದರು. ತುಮಕೂರಿನ ಖ್ಯಾತಸಂದ್ರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಜನ್ಮದಿನದ ಸಂಭ್ರಮ ಕಾರ್ಯಕ್ರಮ ಅದ್ಧೂರಿಯಿಂದ ನಡೆಯಿತು. ಹೋರಾಟದ ಮೂಲಕವೇ ಅಧಿಕಾರಕ್ಕೆ ಬಂದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರು ದೀನದಲಿತರು ಹಾಗೂ ಬಡವರ ಬಗ್ಗೆ ಸದಾ ಚಿಂತನೆ ನಡೆಸುವ ಧೀಮಂತ ನಾಯಕರೆಂದು ಶಾಸಕ ಜ್ಯೋತಿ ಗಣೇಶ್ ಬಣ್ಣಿಸಿದರು. ತುಮಕೂರಿನ ಕ್ಯಾಸಂದ್ರದ ಕೆಎನ್ ರುದ್ರಯ್ಯ ಸಮುದಾಯ ಭವನದಲ್ಲಿ ಆಟೋ ಯಡಿಯೂರಪ್ಪರೆಂದೇ ಹೆಸರಾಗಿರುವ ಕೆಎಂ ಶಿವಕುಮಾರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರ ಜನ್ಮದಿನದ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕರು ಮಾತನಾಡಿದರು. ದಕ್ಷಿಣ ಭಾರತದ ಕರ್ನಾಟಕದಲ್ಲಿ ಬಿಜೆಪಿ ಅಸ್ತಿತ್ವದಲ್ಲಿ ಉಳಿಯಬೇಕಾದರೆ ಯಡಿಯೂರಪ್ಪರವರೇ ಕಾರಣರೆಂದು ಹೇಳಿ, ಮುಖ್ಯಮಂತ್ರಿಯಾದ ಯಡಿಯೂರಪ್ಪ ಕೇವಲ ಒಂದು ಜಾತಿಗೆ ಸೀಮಿತವಾಗದೆ ಎಲ್ಲ ಜಾತಿಯವರ ಅಭ್ಯುದಯಕ್ಕೆ ಶ್ರಮಿಸುತ್ತಿದ್ದಾರೆಂದರು. ಬಡತನ ಹೋರಾಟದ ಮೂಲಕವೇ ಬಂದಿರುವ ಯಡಿಯೂರಪ್ಪರವರು 4 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆಂದು ಹೇಳಿದರು. ರಾಜ್ಯದಿಂದ ಸುಮಾರು 4-5 ಜನ ಮಾಜಿ ಮುಖ್ಯಮಂತ್ರಿಗಳು, ಅದರಲ್ಲಿ ವಿಶೇಷವಾಗಿ ಎಸ್ ಎನ್ ಕೃಷ್ಣ ಅವರು ಮತ್ತು ಸಿದ್ದರಾಮಯ್ಯ ಅವರು ಹೊಂದಿದಂಥದ್ದು ಪಕ್ಷಾತೀತವಾಗಿ ಯಡಿಯೂರಪ್ಪನವರ ಒಂದು ವರ್ಚಸ್ಸು ಮತ್ತು ಅವರ ಹೋರಾಟದ ಅಲ್ಲಿಗೆ ಬೆಂಬಲವನ್ನ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಒಂದು ಮಾತಾಡ್ತಾರೆ. ಅಂತ ಒಬ್ಬ ವ್ಯಕ್ತಿ ನಮಗೆ ಒಂದು ಸಿಕ್ಕದ ಅಪರೂಪ. ಈ ರಾಜ್ಯ ಕಂಡಂತ ಸಾಕಷ್ಟು ನಾಯಕರನ್ನು ನೋಡಿದ್ವಿ. ಹಿಂದೆ ರಾಮಕೃಷ್ಣ ಹೆಗಡೆ ಇರ್ಬೋದು, ದೇವರಾಜ ಅರಸು ಇರ್ಬೋದು, ಜೆ ಎಚ್ ಪಟೇಲ್ ಇರ್ಬೋದು, ದೇವೇಗೌಡರು ಇರ್ಬೋದು, ವೀರೇಂದ್ರ ಪಾಟೀಲ್ ಅವರು ಇರ್ಬೋದು, ಸಾಕಷ್ಟು ಜನ ಯಡಿಯೂರಪ್ಪನವರು ಆ ಸಾಲಿಗೆ ಸೇರ್ತಾರೆ. ಇದಾದ್ಮೇಲೆ ಮುಂದಕ್ಕೆ ಎಲ್ಲ ಒಂದ್ ಕಡೆ ವ್ಯಾಕ್ಯೂಮ್ ಆಗುತ್ತದೆ ಅನ್ನೋದಂತ ಲೀಡರ್ಶಿಪ್ಗೆ ಅಂತ ಅನ್ಸುತ್ತೆ. ಇತ್ತೀಚಿನ ಜನ ಲೀಡರ್ಶಿಪ್ ಅನ್ನು ನೋಡಿದಾಗ ಯಾರು ಲೀಡರ್ಶಿಪ್ ಕೊಡ್ತಾರೆ. ಆದ್ರೆ ಆ ಒಂದು ಸಾಲಿಗೆ, ಆ ಒಂದು ಸಮಕಾಲೀನ ನಾಯಕರ ಸಾಲಿಗೆ ಯಡಿಯೂರಪ್ಪನವರು ಸೇರಂತವರು ತುಂಬಾ ಅಪ್ರತಿಮ ವ್ಯಕ್ತಿತ್ವ. ಇವತ್ತು ಏನ ಯಾಕಂದ್ರೆ ನಾವು ಸುಮ್ಮನೆ ಒಂದು ವ್ಯಕ್ತಿನೆಲ್ಲ ನೇಮಕ ತಗೊಂಡು ಹೋಗ್ತಾರೆ ಅಂತ ಹೇಳ್ತಾರೆ, ಆದ್ರೂ ಕೂಡ ಇವತ್ತು ವಾಸ್ತವ ಪರಿಸ್ಥಿತಿನ ಎಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಅಂತ ಏನಾರ ಒಂದು ರೈಲ್ ಹೋಗಿಗೆ ಏನಾದ್ರು ಹೋಲಿಸ್ಕೊಂಡ್ರೆ ನಾವು ಕಾರ್ಯಕರ್ತರು ಸಾವಿರ. ಸಿದ್ಧಗಂಗಾ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪರಮೇಶ್ವರ್ ಅವರು ಮಾತನಾಡಿ, ಆಟೋ ಯಡಿಯೂರಪ್ಪರೆಂದೇ ಹೆಸರಾಗಿರುವ ಶಿವಕುಮಾರ್ ಅವರು ತಮ್ಮ ಆಟೋದ ಹಿಂಭಾಗ ಗರ್ಭಿಣಿಯರಿಗೆ ಉಚಿತ ಪ್ರಯಾಣ ಎಂದು ನಮೂದಿಸಿರುವುದು ನಿಜಕ್ಕೂ ಅವರಲ್ಲಿರುವ ಮಾನವೀಯತೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಒಂದಷ್ಟು ಜನ ಗೊತ್ತಾಗಲಿಲ್ಲ. ಆಮೇಲೆ ನಮ್ಮ ಆಸ್ಪತ್ರೆಗಳಲ್ಲೇ
ಮಾತಾಡಿದಾಗ ಅವರು ಹೇಳಿದ್ರು ಹಿಂಗೆ ಬೆಂಡಪಳ್ಳದಲ್ಲಿದ್ದಾರೆ ಶಿವಕುಮಾರ್ ಅಂತ, ಅವರು ಎಲ್ಲರಿಗೂ ಏನು ಮತ್ತೆ ಆಟೋದವರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಟ್ರಾನ್ಸ್ಪೋರ್ಟೇಷನ್ನು ಅಂತ ಎಲ್ಲ ಬಂದಿತ್ತು. ನನಗೆ ಬಹಳ ಖುಷಿ ಆಯಿತು. ಈಗ ಏನೇ ಗೌರ್ಮೆಂಟ್ನವರಾಗಲಿ ಯಾರೋ ಉನ್ನತ ಅಧಿಕಾರಿಗಳಾಗಲಿ ಅವರೇನೇ ಒಂದು ರೈತ ಮೋರ್ಚಾದ ಬಿಜೆಪಿ ಮುಖಂಡ ಶಿವಪ್ರಸಾದ್ ಮಾತನಾಡಿ, 24 ಗಂಟೆ ಜನಪರವಾಗಿ ಚಿಂತನೆ ಮಾಡುವ ಯಡಿಯೂರಪ್ಪರವರು ರಾಜಕೀಯ ಕುಟುಂಬದಿಂದ ಬಂದವರಲ್ಲ, ಆದರೂ ಯಡಿಯೂರಪ್ಪ ಹೋರಾಟದ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಲಾಯಿತು. ಪಾಲಿಕೆ ಉಪಮೇಯರ್ ಶಶಿಕಲಾ ಗಂಗಾ ಅನುಮಯ್ಯ, ಸದಸ್ಯರುಗಳಾದ ನವೀನ್, ಅರುಣ್ ಕುಮಾರ್, ವಿಷ್ಣುವರ್ಧನ್ ಸೇರಿದಂತೆ ಅನೇಕ ಪಾಲಿಕೆ ಸದಸ್ಯರು ಗಣ್ಯರು ಪಾಲ್ಗೊಂಡಿದ್ದರು. ಮಾಜಿ ಸಚಿವ ರೇಣುಕಾಚಾರ್ಯರವರು ತಮ್ಮ ಹುಟ್ಟುಹಬ್ಬವನ್ನ ತುಮಕೂರಿನಲ್ಲಿ ತಮ್ಮ ಅಭಿಮಾನಿಗಳೊಂದಿಗೆ ಆಚರಿಸಿಕೊಂಡರು. ಮಾಜಿ ಸಚಿವ ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯರವರು ತಮ್ಮ ಹುಟ್ಟುಹಬ್ಬವನ್ನು ತುಮಕೂರಿನಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಿಸಿಕೊಂಡರು. ಮಾಜಿ ಸಚಿವ ರೇಣುಕಾಚಾರ್ಯರವರು ಬೆಂಗಳೂರಿನಿಂದ ನೇರವಾಗಿ ತುಮಕೂರಿನ ಹೊಯ್ಸಳ ಹೋಟೆಲ್ಗೆ ಆಗಮಿಸಿ ಅಲ್ಲಿ ಅಭಿಮಾನಿಗಳು, ಪಕ್ಷದ ಮುಖಂಡರು, ಕಾರ್ಯಕರ್ತರ ಸಮ್ಮುಖದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಮಾಜಿ ಸಚಿವ ಎಸ್ ಶಿವಣ್ಣರವರು ಈ ಸಂದರ್ಭದಲ್ಲಿ ಹಾಜರಿದ್ದು ರೇಣುಕಾಚಾರ್ಯರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಕೇಕ್ ತಿನ್ನಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಮಹೇಶ್, ಚೆಂಗಾವಿ ರವಿ, ತರಕಾರಿ ಮಹೇಶ್, ಉಮೇಶ್, ಡಿಎಂ ಸತೀಶ್, ಕೊಪ್ಪಲ್ ನಾಗರಾಜ್ ಸೇರಿದಂತೆ ಹಲವಾರು ಮುಖಂಡರುಗಳು ಮಾಜಿ ಸಚಿವ ರೇಣುಕಾಚಾರ್ಯರಿಗೆ ಕೇಕ್ ತಿನ್ನಿಸಿ ಶಾಲು ಹೊದಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ರೇಣುಕಾಚಾರ್ಯರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಾನು ಅವಕಾಶವಾದಿ ರಾಜಕಾರಣಿ ಅಲ್ಲ, ಪಕ್ಷವು ನನಗೆ ನೀಡುವ ಜವಾಬ್ದಾರಿಯನ್ನು ನಿರ್ವಹಿಸಲು ಸಿದ್ಧವೆಂದರು. ಹಿರಿಯ ಸ್ವತಂತ್ರ ಹೋರಾಟಗಾರ ಎಚ್ಎಸ್ ದೊರೆಸ್ವಾಮಿರವರು ತಮ್ಮ ಇತಿಮಿತಿಯಲ್ಲಿ ಮಾತನಾಡಬೇಕು. ದೊರೆಸ್ವಾಮಿರವರು ಜೆಡಿಎಸ್ ಏಜೆಂಟ್ರಂತೆ ನಡೆದುಕೊಳ್ಳುತ್ತಿರುವುದು ಸರಿಯಲ್ಲವೆಂದರು. ಪಾಕಿಸ್ತಾನ ಪರ ಘೋಷಣೆ ಕೂಗುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ರೇಣುಕಾಚಾರ್ಯರವರು ಗುಡುಗಿದರು. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ, ಅಂತವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ತಾವು ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದಾಗಿ ತಿಳಿಸಿದರು. ನಾನು ಅವಕಾಶವಾದ ರಾಜಕಾರಣ ಮಾಡಲ್ಲ. ಒಂದು ಅಧಿಕಾರವನ್ನು ಹುಡುಕೊಂಡೋದ್ರೆ ಯಾವತ್ತೂ ಸಿಗಲ್ಲ. ಅಧಿಕಾರ ನಮ್ಮನ್ನು ಹುಡುಕೊಂಡು ಬರಬೇಕು. ಆ ರೀತಿಯಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದರೆ ಅಧಿಕಾರ ಹುಡುಕೊಂಡ್ಬರುತ್ತೆ. ಪಕ್ಷ ಮತ್ತು ನಮ್ಮ ನಾಯಕ ಯಡಿಯೂರಪ್ಪನವರು, ನಮ್ಮ ಸಂಘಟನೆ ನನಗೆ ಯಾವುದೇ ಜವಾಬ್ದಾರಿ ಕೊಟ್ಟು ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಸಾಮರ್ಥ್ಯ ನನಗೆ ಭಗವಂತ ಕೊಟ್ಟಿದ್ದಾರೆ, ಜನ ಕೊಟ್ಟಿದ್ದಾರೆ. ನನಗೆ ನಾನು ಯಾವತ್ತೂ ಕತ್ತಿ ನೋಡಿ, ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ವರಿಷ್ಠರು ಬಿಟ್ಟಂಥ ವಿಚಾರ. ಆದರೆ ಒಂದು, ನಮ್ಮೆಲ್ಲ ದಾವಣಗೆರೆ ಜಿಲ್ಲೆಯ ಮತಕ್ಷೇತ್ರ ಜನರ ಅಪೇಕ್ಷೆ ಇದೆ. ದಾವಣಗೆರೆ ಜಿಲ್ಲೆ, ಮಧ್ಯ ಕರ್ನಾಟಕ, ಈಗಾಗಲೇ ಬೆಂಗಳೂರು ಮತ್ತು ಬೆಳಗಾವಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿದೆ. ಇವತ್ತು ಈ ರಾಜ್ಯದ ಅನೇಕ ಜಿಲ್ಲೆಗಳಿಗೆ ಇನ್ನೂ ಪ್ರಾದೇಶಿಕ ಅಸಮತೋಲನ ಇದೆ. ಇವತ್ತು ಹೈದರಾಬಾದ್ ಕರ್ನಾಟಕ ಅನೇಕ 5-6 ಜಿಲ್ಲೆಗಳು, ಕೊಪ್ಪಳ, ರಾಯಚೂರು, ಯಾದಗಿರಿ, ಆ ಭಾಗದಲ್ಲೂ ಸಹ ಭಾಳ ಜನರಿಗೆ ಇನ್ನೂ ಅವಕಾಶಗಳು ಸಿಕ್ಕಿಲ್ಲ. ಅಲ್ಲಿ ಆ ಭಾಗದ ಹೈದರಾಬಾದ್ ಕರ್ನಾಟಕದ 5-6 ಜಿಲ್ಲೆ ಜನರು, ರಾಜುಗೌಡರು, ವಾಲ್ಮೀಕಿ ಸಮಾಜದ ಒಬ್ಬ ಯುವಕ, ಅವನಿಗೆ ಕೊಡಬೇಕಂತ ಎಲ್ಲ ಅಲ್ಲಿಯ ಶಾಸಕರು ಭಾಳ ಒತ್ತಾಯ ಮಾಡಿದರೆ, ನಮ್ಮದು ರಾಜುಗೌಡ ಕೊಡಬೇಕಂತ ಮಾನ್ಯ ಮುಖ್ಯಮಂತ್ರಿ ವಿನಂತಿ ಮಾಡಿದ್ವಿ. ಮತ್ತು ದಾವಣಗೆರೆ ಶಿಕ್ಷಣ ಮತ್ತು ಎಲ್ಲ ರೀತಿ ಶೈಕ್ಷಣಿಕವಾಗಿ ವ್ಯಾಪಾರ ಕೇಂದ್ರ ದಾವಣಗೆರೆ, ಮಧ್ಯ ಕರ್ನಾಟಕ ಇರ್ತಕ್ಕಂಥ ಜಿಲ್ಲೆ, ಅವಕಾಶ ಕೊಡಬೇಕಂತ ಕೇಳ್ತೀವಿ. ಆದರೆ ಮುಖ್ಯಮಂತ್ರಿಗಳು ನಮ್ಮ ಪಕ್ಷ ವರಿಷ್ಠ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ಬದ್ಧ. ಹಂಗಂತೇಳಿ ಆದಿರಂಪ ಮಾಡಲ್ಲ, ಬೀದಿರಂಪ ಮಾಡಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಜನರ ಅಪೇಕ್ಷೆ ಇದೆ. ದಾವಣಗೆರೆ ಜಿಲ್ಲೆ ಬೇರೆ ಬೇರೆ ಜಿಲ್ಲೆ, ಈಗ ಈ ಹಿಂದೆಯೂ ಸಹ ದಾವಣಗೆರೆ ಜಿಲ್ಲೆಗೆ 3 ಸ್ಥಾನ
ರವೀಂದ್ರನಾಥ್ ಕರ್ನಾಟಕ ರೆಡ್ಡಿ ನನಗೆ ಅವಕಾಶ ಸಿಕ್ಕಿತ್ತು, ಮೂರು ಜನರಿಗೆ ಅವಕಾಶ ಸಿಕ್ಕಿತ್ತು. ಈಗ ದಾವಣಗೆರೆ ಜಿಲ್ಲೆ ಅವಕಾಶ ಸಿಕ್ಕಿಲ್ಲ. ಕೊಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಪಕ್ಷದ ವರಿಷ್ಠರಿಗೆ ವಿನಂತಿ ಮಾಡ್ತೀವಿ, ಅವ್ರು ಏನು ತೀರ್ಮಾನ ಮಾಡ್ತಾರೆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಕಳೆದ 6 ತಿಂಗಳಿನಿಂದ ಉಪಟಳ ನೀಡುತ್ತಿದ್ದ ಚಿರತೆಯೊಂದು ಬೋನಿಗೆ ಬಿದ್ದಿರುವ ಘಟನೆ ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆಯ ನಾಗಶೆಟ್ಟಿ ಹಳ್ಳಿಯಲ್ಲಿ ನಡೆದಿದೆ. ಕಳೆದ 6 ತಿಂಗಳುಗಳಿಂದ ಉಪಟಳ ನೀಡುತ್ತಿದ್ದ ಚಿರತೆ ಬೋನಿಗೆ ಬಿದ್ದಿರುವ ಘಟನೆ ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗಶೆಟ್ಟಿ ಹಳ್ಳಿಯಲ್ಲಿ ನಡೆದಿದೆ. ಗ್ರಾಮಸ್ಥರ ಒತ್ತಾಯದಿಂದ ಕಳೆದ 6 ತಿಂಗಳ ಹಿಂದೆ ಬೋನು ಅರಣ್ಯ ಅಧಿಕಾರಿಗಳು ಇರಿಸಿದ್ದರು. ತೆರೆಯೋದಪ್ಪ ಬಾಯ. ಇನ್ನು ಪ್ರತಿದಿನ ಭಾರಿ ಆರ್ಭಟ ಮಾಡುತ್ತಿದೆ ಚಿರತೆ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿತು. ಮಾಗಡಿ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದು ಹಲವಾರು ದಿನಗಳಿಂದ ನಾಗರಿಕರಿಗೆ ನಿದ್ದೆಗೆಡಿಸಿದ ಚಿರತೆ ಇಂದು ಗ್ರಾಮದ ಕೆರೆ ಅಂಗಳದ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಇರಿಸಿದ ಬೋನಿಗೆ ಸಿಕ್ಕಿಬಿದ್ದಿದೆ. ಆಹಾರ ಅರಸಿ ಬಂದು ರಾತ್ರಿ ಬೋನಿಗೆ ಬಿದ್ದಿದೆ. ಚಿರತೆ ಸೆರೆಯಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದು ಇಂದು ಬೆಳ್ಳಂಬೆಳಗ್ಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ನೂರಾರು ಗ್ರಾಮಸ್ಥರು ಚಿರತೆ ಬೋನಿನೊಳಗೆ ಬಿದ್ದ ದೃಶ್ಯವನ್ನ ಕಣ್ತುಂಬಿಕೊಂಡರು. ನಂತರ ಅರಣ್ಯ ಇಲಾಖೆಯವರು ಸ್ಥಳಕ್ಕಾಗಮಿಸಿ ಚಿರತೆಯನ್ನು ಕೊಂಡೊಯ್ದರು. ಈ ಸಂಬಂಧ ಪ್ರತಿಕ್ರಿಯಿಸಿದ ಗ್ರಾಮಸ್ಥರು, ನಮ್ಮ ಭಾಗದಲ್ಲಿ ಅನೇಕ ಚಿರತೆಗಳಿದ್ದು ಅವುಗಳನ್ನು ಸಹ ಹಿಡಿದು ಗ್ರಾಮಸ್ಥರ ಆತಂಕ ದೂರ ಮಾಡಬೇಕು ಎಂದು ಆಗ್ರಹಿಸಿದರು. ತಗ್ಗಿಕುಪ್ಪೆ ಶ್ರೀಧರ್, ಡಿಜಿಟಲ್ ನ್ಯೂಸ್. ಚಿಂತಾಮಣಿ ತಾಲೂಕಿನ ಮಡಬಹಳ್ಳಿ ಹಾಗೂ ನೇರ್ನಕಲ್ಲು ಗ್ರಾಮಗಳ ನಡುವಿನ ಬೆಟ್ಟದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯ ವಿರುದ್ಧ ಸುತ್ತಮುತ್ತಲ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಚಿಂತಾಮಣಿ ತಾಲೂಕಿನ ಮಡಬಹಳ್ಳಿ ಮತ್ತು ನೇರ್ಲಕಲ್ಲು ಗ್ರಾಮಗಳ ನಡುವಿನ ಬೆಟ್ಟದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯ ವಿರುದ್ಧ ಸುತ್ತಮುತ್ತಲ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರ ದೂರಿನ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಉಪವಿಭಾಗಾಧಿಕಾರಿ ರಘುನಂದನ್, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆಗಾಗಿ ಆಗಮಿಸಿದ್ದಾಗ ಗಣಿಗಾರಿಕೆ ಮಾಡುವುದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಸ್ವಲ್ಪ ಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಗಣಿಗಾರಿಕೆಯಿಂದ ಸುತ್ತಮುತ್ತಲ ಗ್ರಾಮಗಳ ನೀರಿನ ಮೂಲಗಳಾದ ಸಣ್ಣ ಕೆರೆ ಕುಂಟೆಗಳು ಮಣ್ಣಿನಿಂದ ತುಂಬಿ ಬತ್ತಿ ಹೋಗುತ್ತಿವೆ. ಗ್ರಾಮಗಳ ಜನರು ಕುರಿ ಮೇಕೆ ಮುಂತಾದ ಪ್ರಾಣಿಗಳನ್ನು ಮೇಯಿಸಲು ಅವಕಾಶ ಇಲ್ಲವಾಗುತ್ತದೆ. ಗಣಿಗಾರಿಕೆಯ ಧೂಳಿನಿಂದ ಬೆಳೆಗಳು ಹಾಳಾಗುತ್ತವೆ. ಗ್ರಾಮಗಳ ಕೆಲವು ಮನೆಗಳು ಬಿರುಕು ಬಿಟ್ಟಿವೆ. ನಮ್ಮ ಹೆಣಗಳ ಮೇಲೆ ಗಣಿಗಾರಿಕೆ ನಡೆಸಿ ಎಂದು ಮಹಿಳೆಯರು ಸೇರಿದಂತೆ ಸಾವಿರಾರು ಜನರು ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದೆ ಇದೇ ರೀತಿ ಪ್ರತಿಭಟನೆ ನಡೆಸಿದ್ದಾಗ ಶಾಸಕರು ಮತ್ತು ಸಂಸದರು ಮಧ್ಯಪ್ರವೇಶಿಸಿ ಗಣಿಗಾರಿಕೆಯನ್ನು ನಿಲ್ಲಿಸುವಂತೆ ಸೂಚಿಸಿದ್ದರು. ಸುಮಾರು 1 ವರ್ಷ ಕಾಲ ಸ್ಥಗಿತಗೊಂಡಿದ್ದ ಗಣಿಗಾರಿಕೆ ಮತ್ತೆ ಆರಂಭವಾಗಿದ್ದರಿಂದ ಆಕ್ರೋಶಗೊಂಡ ಜನರು ಸ್ಥಗಿತಗೊಳಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಸುತ್ತಮುತ್ತಲ ಗ್ರಾಮಗಳ ಅನುಮತಿಯನ್ನು ಪಡೆಯದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಹೇಗೆ ಗಣಿಗಾರಿಕೆಗೆ ಅನುಮತಿ ನೀಡಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಸಿಡಿಮಿಡಿಗೊಂಡರು. ಗಣಿ ಮಾಲೀಕರು ನೀಡುವ ಲಂಚಕ್ಕೆ ಆಸೆಪಟ್ಟು ಸಾರ್ವಜನಿಕ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿದ್ದೀರಿ ಎಂದು ಆರೋಪಿಸಿದರು. ಗ್ರಾಮಗಳಿಗೆ ಸಂಬಂಧವಿಲ್ಲದ ಹೊರಗಡೆಯ ಕೆಲವು ಜನರು ಗಣಿ ಮಾಲೀಕರ ಪರವಾಗಿ ಮಾತನಾಡಲು ಬಂದಾಗ ಗ್ರಾಮಸ್ಥರು ಅವರ ಮೇಲೆ ಮುಗಿಬಿದ್ದರು. ಪೊಲೀಸರು ಮಧ್ಯಪ್ರವೇಶಿಸಿ ಸಮಾಧಾನ ಪಡಿಸಿದರು. ಉಪವಿಭಾಗಾಧಿಕಾರಿ ನೇತೃತ್ವದ ಅಧಿಕಾರಿಗಳ ತಂಡ ಜಿಲ್ಲಾಧಿಕಾರಿಗೆ ವರದಿ ನೀಡುವುದಾಗಿ ತಿಳಿಸಿದರು. ವೆಂಕಟ ಚಲಪತಿ, ಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಲೂರಿನಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ರಂಗಮಂದಿರದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕನ್ನಡವನ್ನು ಉಳಿಸಿ ಬೆಳೆಸಿ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಕನ್ನಡ ಕಲಿಯುವ ಹಾಗೂ ಇತರರಿಗೆ ಕಲಿಸುವ ಕೆಲಸವನ್ನು ನಿರ್ವಹಿಸಬೇಕೆಂದು ಸಂಜೀವಿನಿ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಉಡಿ ವಿಜಯ್ ಕುಮಾರ್ ಕರೆ ನೀಡಿದರು. ಮಾಲೂರಿನ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ರಂಗಮಂದಿರದಲ್ಲಿ ಜಯ ಕರ್ನಾಟಕ ಸಂಘಟನೆ ಹಮ್ಮಿಕೊಂಡಿದ್ದ ಕನ್ನಡ ಉಳಿಸಿ ಬೆಳೆಸಿ ಎಂಬ ಘೋಷಣೆಯೊಂದಿಗೆ ಗಡಿನಾಡು ಕನ್ನಡ ರಥೋತ್ಸವ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಾ ಕನ್ನಡ ಭಾಷೆಯ ಬಗ್ಗೆ ಜಾಗೃತಿ ಮೂಡಿಸಲು ಜಯ ಕರ್ನಾಟಕ ಸಂಘಟನೆ ಹಮ್ಮಿಕೊಂಡಿರುವ ಗಡಿನಾಡು ಕನ್ನಡ ರಥೋತ್ಸವ ಕನ್ನಡ ದೀಪ ಹಚ್ಚುವಲ್ಲಿ ಯಶಸ್ಸು ಕಾಣುವುದರಲ್ಲಿ ಸಂಶಯವಿಲ್ಲ ಎಂದರು. ಹೊರ ರಾಜ್ಯದವರು ನಮ್ಮ ರಾಜ್ಯದ ವಿವಿಧ ಕಾರ್ಖಾನೆಗಳಲ್ಲಿ ಹೆಚ್ಚಿನ ಕೆಲಸಗಳನ್ನು ಪಡೆಯುತ್ತಿದ್ದು ಇದು ನಿಲ್ಲಬೇಕು. ನಮ್ಮ ರಾಜ್ಯದವರಿಗೆ 80% ಕೆಲಸಗಳು ಸಿಗುವಂತಾಗಬೇಕೆಂದು ಅವರು ಆಗ್ರಹಿಸಿದರಲ್ಲದೆ ಕನ್ನಡ ಪರ ಹೋರಾಟಗಳಿಗೆ ಹಾಗೂ ಕಾರ್ಯಕ್ರಮಗಳಿಗೆ ನನ್ನ ಬೆಂಬಲ ಸದಾ ಇರುವುದಾಗಿ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಮಾತಾಡ
ಇದೇ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಡಾಕ್ಟರ್ ನವೀನ್ ಶ್ರೀನಿವಾಸ್ ರವರ ಸಾಧನೆ ಸೇವೆಯನ್ನು ಪರಿಗಣಿಸಿ 2020 ಸಾಲಿನ ಸ್ವಾಮಿ ವಿವೇಕಾನಂದ ರಾಜ್ಯ ಯುವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಶಿವರಾಮ್ ಕಾರಂತರ ಬಾಲವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಸಾಧನೆಗೈದ 30 ಯುವ ಸಾಧಕರನ್ನು ಸ್ವಾಮಿ ವಿವೇಕಾನಂದ ರಾಜ್ಯ ಯುವ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಕೇಶವರ ಗ್ರಾಮದ ಶ್ರೀಮತಿ ಮಂಜುಳಾ ಶ್ರೀನಿವಾಸ್ ರವರ ದಂಪತಿಗಳ ಸುಪುತ್ರನಾದ ಡಾಕ್ಟರ್ ನವೀನ್ ಶ್ರೀನಿವಾಸ್ ಅವರ ಸಾಮಾಜಿಕ ಹಾಗೂ ಯುವ ಸಬಲೀಕರಣ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಅನುಪಮ ಸೇವೆಯನ್ನು ಸಾಧನೆ ಪರಿಗಣಿಸಿ 2020 ಸಾಲಿನ ಸ್ವಾಮಿ ವಿವೇಕಾನಂದ ರಾಜ್ಯ ಯುವ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಲಾಯಿತು. ಸ್ವಾಮಿ ವಿವೇಕಾನಂದ ಯುವ ಪ್ರಶಸ್ತಿಯನ್ನು ಪುತ್ತೂರಿನ ಶಾಸಕರಾದ ಸಂಜೀವ ಮಠಂದೂರು ರವರು ಪ್ರದಾನ ಮಾಡಿ ಗೌರವಿಸಿದರು. ವೆಂಕಟ ಚಲಪತಿ, ಇಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿಯಲ್ಲಿ ನಡೆಯುವ ಉದ್ಯೋಗ ಮೇಳದ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ದೇವನಹಳ್ಳಿ ಪಟ್ಟಣದ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಮಂಜುಳರವರು ನಾಳೆ ನಡೆಯುವ ಉದ್ಯೋಗ ಮೇಳದ 2020 ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ವೃತ್ತಿ ಕೌಶಲ್ಯ ತರಬೇತಿಯನ್ನು ಪಟ್ಟಣದಲ್ಲಿ ಏರ್ಪಡಿಸಲಾಗಿದೆ. ಫೆಬ್ರವರಿ 29 ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ NABH ಮಾನ್ಯತೆ ಪಡೆದ ಬೆಂಗಳೂರಿನ ಅಪೋಲೋ ಮೆಡಿಸ್ಕಿಲ್ಸ್, MS ರಾಮಯ್ಯ, ನಾರಾಯಣ ಹೃದಯಾಲಯ ಖಾಸಗಿ ಆಸ್ಪತ್ರೆಗಳಲ್ಲಿ ವಿವಿಧ ತಾಂತ್ರಿಕ ಹುದ್ದೆಗಳಿಗೆ ಉದ್ಯೋಗ ಭರವಸೆ ಮೇರೆಗೆ ಜಿಲ್ಲೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ತರಬೇತಿ ನಂತರ ಆಯಾ ಆಸ್ಪತ್ರೆಗಳಿಗೆ ಕನಿಷ್ಠ 75% ಹುದ್ದೆಗಳನ್ನು ನೀಡುವ ಸಲುವಾಗಿ ಉದ್ಯೋಗ ಮೇಳ ನಡೆಸಲಾಗುತ್ತಿದೆ. ಬೆಳಗ್ಗೆ 10 ಸಂಜೆ 5 ನಡೆಯಲಿದ್ದು ಆಸಕ್ತರು ಮೇಳದಲ್ಲಿ ಭಾಗವಹಿಸಬೇಕೆಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ದೇವಿ ತಿಳಿಸಿದರು. 29/2/2020 ಬೆಳಿಗ್ಗೆ 10 ಸಂಜೆ 5 ಅಂಬೇಡ್ಕರ್ ಭವನ ದೇವನಹಳ್ಳಿ, ಇಲ್ಲಿ ಉದ್ಯೋಗ ಮೇಳವನ್ನು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವತಿಯಿಂದ ಉದ್ಯೋಗ ಮೇಳ ಏರ್ಪಡಿಸಿದ್ದೀವಿ. ಅದಕ್ಕೆ ಅರ್ಹ ಅಭ್ಯರ್ಥಿಗಳು, ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಾದ ಅಭ್ಯರ್ಥಿಗಳಿಗೆ ವೃತ್ತಿ ಕೌಶಲ್ಯ ತರಬೇತಿ ಏರ್ಪಡಿಸಲಾಗಿದ್ದು, NABH ಮಾನ್ಯತೆ ಪಡೆದ ಬೆಂಗಳೂರಿನ ಅಪೋಲೋ ಮೆಡಿಸ್ಕಿಲ್ಸ್, MS ರಾಮಯ್ಯ, ನಾರಾಯಣ ರುದ್ರಾಲಯ ಈ ಖಾಸಗಿ ಆಸ್ಪತ್ರೆಗಳಲ್ಲಿ ತರಬೇತಿ ಕೊಟ್ಟು ಉದ್ಯೋಗವನ್ನು ಕಲ್ಪಿಸುವ ಅವಕಾಶ. ಇದನ್ನು ನಮ್ಮ ಮಕ್ಕಳು, ವಿದ್ಯಾರ್ಥಿಗಳು ಈ ಅವಕಾಶವನ್ನು ಸದುಪಯೋಗಪಡಿಸ್ಕೋಬೇಕು ಅಂತ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಂಜಯ್ ಹಾಜರಿದ್ದರು. ತಿಪಟೂರು ತಾಲೂಕಿನ ಹಾಲ್ಕುರಿಕೆ ಗ್ರಾಮದಲ್ಲಿ ಹುಲ್ಲಿನ ಬಣವೆಗೆ ಆಕಸ್ಮಿಕ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಹುಲ್ಲಿನ ಬಣವೆ ಆಕಸ್ಮಿಕ ಬೆಂಕಿ ಸುಟ್ಟು ಕರಕಲಾದ ಘಟನೆ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಯ ಹಾಲ್ಕುರ್ಕೆ ಗ್ರಾಮದಲ್ಲಿ ನಡೆದಿದೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸುವಷ್ಟರಲ್ಲಿ ಸಂಪೂರ್ಣ ಬೂದಿಯಾಗಿತ್ತು. ಹಾಲ್ಕುರ್ಕೆ ಶ್ರೀ ತರಳಬಾಳು ಮಠದ ತೋಟದ ಆವರಣದಲ್ಲಿ ಈ ಬಣವೆ ಹಾಕಲಾಗಿತ್ತು. ರಾತ್ರಿ 8 ಸಮಯದಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ. ಹುಲ್ಲಿನ ಬಣವೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಘಟನೆಯಿಂದಾಗಿ ರೈತರಿಗೆ ಸುಮಾರು 1.50 ರು ನಷ್ಟ ಉಂಟಾಗಿದ್ದು ಹೊನ್ನವಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು.